ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ನಮ್ಮ ಸಮಾಜದ ತಮ್ಮೆಲ್ಲರಿಗೂ ಸಹ ಸಮಾಜದ ಪರವಾಗಿ ಸ್ತ್ರೀ ಮಠಗಳ ಪರವಾಗಿ ನಾನು ಹೂತ್ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಮ್ಮ ಸಮಾಜದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಅವರು ದೀಕ್ಷೆ ತಗೊಂಡು ಇಪ್ಪತ್ತೈದು ವರ್ಷಗಳಾಗಿದೆ ಇಪ್ಪತ್ತೈದು ವಸಂತ ಋತುಗಳಲ್ಲಿ ನಮ್ಮ ಸಮಾಜವನ್ನು ಮುನ್ನಡೆಸಿದ್ದಾರೆ ಸಮಾಜಕ್ಕೆ ಒಂದು ದಿಕ್ಕನ್ನು ಕೊಟ್ಟಿದ್ದಾರೆ ಸಮಾಜ ಯಾವ ದಿಕ್ಕಿನಲ್ಲಿ ನಡೀಬೇಕನ್ನೋದನ್ನು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವತ್ತು ಸಮಾಜದ ಪ್ರತಿಯೊಬ್ಬರಿಗೂ ಇದು ಹಬ್ಬದ ವಾತಾವರಣ ಈ ಸಂದರ್ಭದಲ್ಲಿ ನಾನು ಸುಮಾರು ಹದಿನೆಂಟು ವರ್ಷಗಳ ಕಾಲದಿಂದ ಸ್ವಾಮೀಜಿಯವರನ್ನ ತುಂಬ ಹತ್ತಿರದಿಂದ ನೋಡಿದ್ದೇನೆ ಸಮಾಜದ ಯಾವುದೇ ವ್ಯಕ್ತಿಗೆ ಏನಾದರೂ ಅನ್ಯಾಯ ಆದರೆ ಸ್ವಾಮಿಗಳು ಮುಂಚೂಣಿಯಲ್ಲಿರ್ತಾರೆ ಸಮಾಜದ ಒಗ್ಗೂಡಿಸಬೇಕು ಒಗ್ಗಟ್ಟಾಗಿ ಎಲ್ಲರನ್ನೂ ಒಟ್ಟಿಗೆ ತರಬೇಕು ಅಂದರೆ ಅವರು ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿರ್ತಾರೆ ರಾಜ್ಯದಲ್ಲಿ ನಮ್ಮ ಸಮಾಜದಲ್ಲಿ ಯಾರಲ್ಲೇ ಏನೇ ದೌರ್ಜನ್ಯ ಆದರೂ ಸಹ ಸ್ವಾಮೀಜಿಗಳು ನ್ಯಾಯಕ್ಕಾಗಿ ಅಲ್ಲಿ ಹೋರಾಡ್ತಾರೆ ಈ ರೀತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವೆಲ್ಲ ನೋಡಿದ್ದೇವೆ ಸ್ವಾಮೀಜಿಗಳು ಸಮಾಜಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಇದರಲ್ಲಿ ಮುಖ್ಯವಾಗಿ ಎರಡು ಅಂಶಗಳನ್ನು ಹೇಳಕ್ಕೆ ಇಷ್ಟಪಡ್ತಾನೆ ಒಂದು ಸದಾಶಿವ ಆಯೋಗದ ಒಂದು ಅನುಷ್ಠಾನ ಬಂದಾಗ ಸ್ವಾಮೀಜಿ ಅವರು ಯಾವ ರೀತಿ ಈ ವರದಿಯನ್ನು ಜಾರಿಗೆ ತರಬಾರದು ಅಂತ ಮುಂಚೂಣಿಯನ್ನು ಸಮಾಜಕ್ಕೆ ಕೊಟ್ಟಿದ್ರು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಇನ್ನೊಂದು ಮುಖ್ಯವಾದಂಥ ಅಂಶ ಅಂದರೆ ಯಾರೋ ಒಬ್ಬರು ಕೆಲವರು ಕೇಸ್ ಹಾಕಿದ್ರು ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಂತ ಕೇಸ್ ಹಾಕಿದ್ರು ಅಂದರೆ ಬೋವಿ ಜನಾಂಗ ಲಂಬಾಣಿ ಕೊರಚ ಮತ್ತು ಕೊರಮ ಇವರು ಅಸ್ಪೃಶ್ಯರಲ್ಲ ಇವರು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕದ ಮೇಲೆ ಸುಪ್ರೀಂ ಕೋರ್ಟಿಂದ ಒಂದು ಆದೇಶವನ್ನು ಕೊಟ್ಟರು ಯಾರಿಗೆ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ ಇದರ ಬಗ್ಗೆ ನೀವು ತನಿಖೆ ಮಾಡಿ ಸೂಕ್ತ ಕ್ರಮವನ್ನು ತಗೊಳ್ಳಿ ಅಂತ ಆಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ಈ ನಾಲ್ಕು ಜಾತಿಗಳನ್ನು ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ತೆಗೀಬೇಕು ಅನ್ನೋದರೆ ನಿಮ್ಮ ಒಂದು ಅನಿಸಿಕೆ ಏನು ನಿಮ್ಮ ಒಪಿನಿಯನ್ ಕೊಡಿ ಅಂತ ಕೇಳ್ತಾರೆ ಆಗ ನಮ್ಮ ಸ್ವಾಮೀಜಿ ಅವರು ಸುಮಾರು ಆವಾಗ ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಾಗಿದ್ದಿದ್ದು ಆ ಟೈಮಲ್ಲಿ ಅವರು ಪ್ರತಿನಿತ್ಯನೂ ನಮ್ಮ ಜೊತೆಯಲ್ಲಿ ಸಂಪರ್ಕ ಮಾಡಿ ಇದಕ್ಕೆ ಯಾವ ರೀತಿ ನಾವು ಒಂದು ಉತ್ತರವನ್ನು ಕೊಡಬೇಕು ಇದು ಇದು ಇದರ ಹಿನ್ನೆಲೆ ಏನು ಅಂತ ಹೇಳಿದಾಗ ನಾನು ಈ ಸಮಾಜದಲ್ಲೇ ಹುಟ್ಟಿ ಇಷ್ಟೆಲ್ಲ ಆಗಿದ್ರು ಇದು ದೀರ್ಘವಾದಂಥ ಒಂದು ರಿಸರ್ಚನ್ನು ಮಾಡಿರಲಿಲ್ಲ ಅದಾದ ನಂತರ ಆಗ ಕೋವಿಡ್ ಟೈಮಲ್ಲಿ ಇದ್ದಿದ್ದರಿಂದ ಸುಮಾರು ಒಂದು ವರ್ಷಗಳ ಕಾಲ ಅಲ್ಲಿ ವಿಧಾನಸೌಧ ಲೈಬ್ರರಿಯಲ್ಲೆಲ್ಲ ರಿಸರ್ಚನ್ನು ಮಾಡಿ ಸಮಾಜ ಹೇಗೆ ಇದನ್ನು ಶೆಡ್ಯೂಲ್ ಕ್ಯಾಸ್ಟ್ ಪಟ್ಟಿಯಲ್ಲಿ ಸೇರಿಸಿದ್ರು ಇದರ ಒಂದು ಹಿನ್ನೆಲೆ ಸಮಾಜದ ಪ್ರತಿಯೊಬ್ಬರೂ ತಿಳ್ಕೋಬೇಕು ಯಾಕಂದರೆ ಇದು ನೀವು ಇವತ್ತು ಇಲ್ಲಿ ಯಾರ್ಯಾರು ಬಂದಿದ್ರೆ ನಮ್ಮ ಸಮಾಜದವರು ಇದು ನಮ್ಮಲ್ಲಿ ಏನೇ ಒಂದು ಸವಲತ್ತನ್ನು ನಮಗೆ ಸಿಕ್ಕಿದ್ರೆ ಅದು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರೋದ್ರಿಂದ ಈ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನಮ್ಮ ಸಮಾಜ ಹೇಗೆ ಬಂತು ಅನ್ನೋದನ್ನ ಸ್ವಾಮೀಜಿ ಅವರು ನಾವು ಕೂತು ಚರ್ಚೆ ಮಾಡಿ ಇದನ್ನೆಲ್ಲ ರೀಸರ್ಚ್ ಮಾಡಿ ನೋಡಿದಾಗ ಇದು ನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ನೂರು ವರ್ಷಗಳ ಹಿಂದಿನ ಇತಿಹಾಸ ಇತಿಹಾಸ ಅಂದರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಂದರೆ ಮೈಸೂರು ಮಹಾರಾಜರ ಕಾಲದಲ್ಲಿ ನಮ್ಮ ಸಮಾಜದವರು ಏನಿಲ್ಲ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಕ್ಕೆ ಬಂದಾಗ ಆ ಸಮಯದಲ್ಲಿ ಸಮಾಜದವರು ಸಾಮಾಜಿಕವಾಗಿ ಹಿಂದುಳಿದಿರೋದನ್ನು ಇವರು ಮಹಾರಾಜರು ಗಮನಿಸಿ ಇವರು ಸಾಮಿಕವಾಗಿ ಹಿಂದುಳಿದಿದ್ದಾರೆ ಇವರು ಮುಂದಕ್ಕೆ ಬರಬೇಕು ಅಂದರೆ ಇವರಿಗೆ ಶಿಕ್ಷಣ ಅಗತ್ಯ ಅಂತ ಹೇಳಿ ಆವತ್ತು ಹಾಸ್ಟೆಲ್ಗಳನ್ನು ತೆರೆಯೋದು ಸ್ಕಾಲರ್ಶಿಪ್ಪನ್ನು ಕೊಡೋದನ್ನೆಲ್ಲ ಮಾಡಿ ಡಿಪ್ರೆಸ್ಡ್ ಕ್ಲಾಸಸ್ ಲಿಸ್ಟ್ ಅಂತ ಒಂದು ತಯಾರು ಮಾಡಿದ್ರು ಡಿಪ್ರೆಸ್ಡ್ ಕ್ಲಾಸಸ್ ಲಿಸ್ಟ್ ಅಂತ ಬಂದಾಗ ಅದರಲ್ಲಿ ಕೇವಲ ಇದ್ದಿದ್ದು ಆರೇ ಜಾತಿಗಳು ಬೋವಿ ಲಂಬಾಣಿ ಕೊರಮಾ ಕೊರಚ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಈ ಆರೇ ಜಾತಿಗಳು ಸಾವಿರದ ಹದಿ ಒಂಬೈನೂರ ಹದಿನೇಳರಲ್ಲಿ ಬಂದಂಥ ಈ ಡಿಪ್ರೆಸ್ಡ್ ಕ್ಲಾಸಸ್ ಲಿಸ್ಟ್ ಏನಿದೆ ಇದೇ ಲಿಸ್ಟನ್ನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಆಗುತ್ತೆ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆದಾಗ ಡಿಪ್ರೆಸ್ಡ್ ಕ್ಲಾಸಸ್ ಅನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಪತ್ರ ಬರುತ್ತೆ ಮೈಸೂರು ಮಹಾರಾಜರಿಗೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಜಾತಿಗಳನ್ನು ಸೇರಿಸಬೇಕು ಅಂತ ಮೈಸೂರು ಮಹಾರಾಜರನ್ನ ಕೇಳ್ತಾರೆ ಅವಾಗ ರಾಜ್ಯಪ್ರಮುಖ್ ಅಂತ ಇರ್ತಾರೆ ಅವರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಬೇಕಾಗಿರೋದು ಆರೇ ಜಾತಿಗಳಂತ ಹೇಳ್ತಾರೆ ಆರು ಜಾತಿಗಳು ಯಾವುದು ಅಂದರೆ ಬೋವಿ ಲಂಬಾಣಿ ಕೊರಚ ಕೊರಮ ಆದಿ ಕರ್ನಾಟಕ ಆದಿ ದ್ರಾವಡ ಅಂದರೆ ನಾವು ಸಾವಿರದ ಒಂಬೈನೂರ ಹದಿನೇಳರಿಂದ ಮೂವತ್ತೈದು ಮೂವತ್ತೈದರಿಂದ ಸಾವಿರದ ಒಂಬೈನೂರ ಐವತ್ತು ಅದಾದ ನಂತರ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗುತ್ತೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗೋದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇದಾದ ನಂತರ ಪರಿಶ್ಠ ಜಾತಿ ಪಟ್ಟಿಯಲ್ಲಿ ಕೆಲವು ಏರಿಯಾ ರಿಸ್ಟ್ರಿಕ್ಷನ್ಸ್ ಅಂತ ಆಗುತ್ತೆ ಏರಿಯಾ ರಿಸ್ಟ್ರಿಕ್ಷನ್ಸನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆಗೆದುಹಾಕ್ತಾರೆ ಇಡೀ ರಾಜ್ಯದಲ್ಲಿ ಬೋವಿ ಜನಾಂಗ ಪರಿಷ್ಟು ಜಾತಿ ಪಟ್ಟಿಗೆ ಬರುತ್ತೆ ಇದಾದ ನಂತರ ಎರಡು ಸಾವಿರದ ಎರಡರಲ್ಲಿ ಕೆಲವು ಸಿನಾನಮ್ಸ್ ಬರುತ್ತೆ ಓಡ್ ಒಡ್ಡೆ ಒಡ್ಡರ್ ಒಡ್ಡರ್ ಮತ್ತೆ ಒಡ್ಡರ್ ಬಿ ಓ ಡಿ ಎ ಆರ್ ಡಬ್ಲ್ಯೂ ಓ ಡಿ ಆರ್ ಈ ಥರ ಆರು ಸಿನಾನಮ್ಸ್ ಬರುತ್ತೆ ಇದಾದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಇನ್ನೊಂದು ಅಮೆಂಡ್ಮೆಂಟ್ ಮಾಡಿ ಅದರಲ್ಲಿ ಕಲ್ಲು ಒಡ್ರು ಮತ್ತೆ ಮಣ್ಣು ಒಡ್ರನ್ನ ಈ ಒಂದು ಪಟ್ಟಿಗೆ ಸೇರ್ತಾರೆ ಅಂದ್ರೆ ಇದನ್ನು ನಾವು ನೋಡಿದಾಗ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ನೀವು ಈ ಜಾತಿಯಲ್ಲಿ ಹುಟ್ಟಿದವರು ಇದನ್ನೆಲ್ಲ ತಿಳ್ಕೋಬೇಕು ಈ ನೂರು ವರ್ಷಗಳ ಇತಿಹಾಸ ಇರುವಂತಹ ಜಾತಿಯನ್ನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದು ಬಿಡಿ ಅಂದ್ರೆ ಅದು ಅನ್ಯಾಯ ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಇದು ಎಂತ ಅನ್ಯಾಯ ಈ ಜಾತಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆಯಕ್ ತೆಗೆಯಕ್ ಆಗೋದಿಲ್ಲ ಮುಂದೆ ತೆಗೀನೂ ಬಾರದು ಅಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಪತ್ರವನ್ನ ಕಳಿಸಿದ್ದಾರೆ ಸೊ ಇವತ್ತು ಯಾವುದೇ ಸರ್ಕಾರ ಇರಲಿ ನಮ್ಮ ಸಮಾಜಕ್ಕೆ ಸಹಾಯವನ್ನು ಮಾಡಿದ್ದಾರೆ ಸ್ವಾಮೀಜಿ ಅವರು ಒಂದು ದಿನ ಬಸವರಾಜ ಬೊಮ್ಮಾಯಿ ಅವರ ಹತ್ರ ಬಂದು ಕೇಳಿದ್ರು ನಮ್ಮ ಮಠಕ್ಕೆ ಮೇನ್ ರೋಡಿಂದ ಇಲ್ಲಿಗೆ ಬರೋದಕ್ಕೆ ಅಲ್ಲೆಲ್ಲ ಮಣ್ಣು ದಾರಿ ಇತ್ತು ಅಲ್ಲಿ ಬರೋದಕ್ಕೂ ಆಗೋದಿಲ್ಲ ಮಳೆ ಬಂದರೆ ಎಲ್ಲ ಕೊಚ್ಚೆ ಆಗುತ್ತೆ ಇಲ್ಲಿ ಆಗಲ್ಲ ಅಂದಾಗ ಅವರು ಎಂಟು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಎಂಟು ಕೋಟಿ ಸ್ಯಾಂಕ್ಷನ್ ಮಾಡಿರೋದ್ರಿಂದ ಇವತ್ತೆಲ್ಲ ಸಿಮೆಂಟ್ ರಸ್ತೆ ಆಗಿರೋದು ಇವತ್ತು ನೀವೇನು ನಡ್ಕೊಂಡು ಬಂದ್ರಿ ಇದನ್ನೆಲ್ಲ ಆವತ್ತಿನ ದಿನ ಸ್ವಾಮೀಜಿ ಅವರು ಬಂದು ಕೇಳಿಕೊಂಡಾಗ ಅದನ್ನ ಮಾಡದಂತ ಆ ಒಂದು ಆದೇಶ ಇದಲ್ಲದೆ ಬೊಮ್ಮಾಯಿ ಅವರು ನನಗೆ ಗೊತ್ತಿರೋ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ನಾನಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಅವರಿಗೆ ಈ ಮಠದ ಅಭಿವೃದ್ಧಿಗೋಸ್ಕರ ಸುಮಾರು ಇಪ್ಪತ್ತು ಕೋಟಿಗಳನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ದಿನಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿ ಮಠದ ಒಂದು ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದಾರೆ ಇದೇ ರೀತಿ ಹಿಂದಿನ ಸರ್ಕಾರದಲ್ಲಿ ಯಾರೇ ಇದ್ದರೂ ಸಹ ನಮಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಇರ್ತಕ್ಕಂಥ ನಮ್ಮ ಹಾಸ್ಟೆಲ್ ಅನ್ನು ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅವರು ಇದ್ದಾಗ ಸನ್ಮಾನ್ಯ ಅವರು ಇದ್ದಾಗ ಮಾದನಾಯಕನಹಳ್ಳಿಯಲ್ಲಿ ನಮ್ದೊಂದು ದೊಡ್ಡ ಚೌಲ್ಟ್ರಿ ಇದೆ ನಾಲ್ಕು ನಾಲ್ಕೂವರೆ ಕೋಟಿ ಬೇಕಾಯಿತು ಆವಾಗ್ಲೂ ಸಹ ಅವರು ಆಗ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ ಎಲ್ಲ ಸರ್ಕಾರಗಳು ಸಮಾಜಕ್ಕೆ ಸಹಾಯವನ್ನು ಮಾಡಿದ್ದಾರೆ ಇವೆಲ್ಲ ಆಗಬೇಕಂದ್ರೆ ನಮ್ಮ ಸ್ವಾಮೀಜಿಗಳವರ ಮುಂಚೂಣಿಯಲ್ಲಿ ಅವರೊಬ್ಬರೇ ಅಲ್ಲ ಸ್ವಾಮಿ ಅವರ ನೇತೃತ್ವ ಹೇಗಿರುತ್ತೆ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಹಿಂದುಳಿದ ಎಲ್ಲ ಸ್ವಾಮಿ ಮಠದ ಸ್ವಾಮಿಗಳ ನೇತೃತ್ವವನ್ನು ಅವರು ವಹಿಸಿ ಅಲ್ಲಿ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾರೆ ಈ ರೀತಿ ನಮಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸ್ವಾಮೀಜಿಯವರ ಮಾರ್ಗದರ್ಶನ ನಮಗೆ ಇನ್ನೂ ನೂರು ವರ್ಷಗಳ ಕಾಲ ಬೇಕು ಅವರು ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಕೊಡಲಿ ದೇವರ ಒಳಗೆ ಒಳ್ಳೆಯ ಆರೋಗ್ಯ ಕೊಡಲಿ ನಮ್ಮ ಸಮಾಜವನ್ನು ಇನ್ನ ಮುಂಚೂಣಿಗೆ ತಗೊಂಡು ಹೋಗೋದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನವರು ನಮಗೆ ಕೊಡಲಿ ಇಂಥ ಸ್ವಾಮೀಜಿಗೆ ನಮ್ಮ ಸಮಾಜದ ಸ್ವಾಮೀಜಿ ಆಗಿರೋದಕ್ಕೆ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ